ಒಂದು ವಿಡಿಯೋ ಕಾಲ್ ನಿಂದಾಗಿ ದರ್ಶನ್ ಬೆಂಗಳೂರೇ ಬಿಡುವಂತಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಸಿಗರೇಟು ಕಾಫಿ ಕುಡಿದ ಹಿನ್ನೆಲೆ ಕೂಲ್ ಸಿಟಿಯಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಮುಂಜಾನೆ 4 ಗಂಟೆಯ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಮೊದಲಿಗೆ ತುಮಕೂರು ಚಿತ್ರದುರ್ಗ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಾಗ್ತಿದೆ ಎನ್ನಲಾಗಿತ್ತು. ಆದರೆ ಮಾಧ್ಯಮಗಳ ಕಣ್ತಪ್ಪಿಸಿ ಆಂಧ್ರ ಮಾರ್ಗವಾಗಿ ದರ್ಶನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಯಿತು. ಬಳ್ಳಾರಿ ಜೈಲಿಗೆ ದರ್ಶನನ್ನ ಬಿಗಿ ಭದ್ರತೆಯೊಂದಿಗೆ ಕರೆತರಲಾಯಿತು. ಮಗ ಕೊಟ್ಟ ಜಾಕೆಟ್ ಅನ್ನ ಕೈಯಲ್ಲಿ ಹಿಡಿದು ದರ್ಶನ್ ಕಾರಾಗೃಹಕ್ಕೆ ಕಾಲಿಟ್ಟರು. ಇನ್ನು ಜೈಲಿಗೆ ಬಂದ ದರ್ಶನ್ ಜೈಲು ಅಧಿಕಾರಿಗಳು ಸೆಲ್ಗೆ ಕಳಿಸುವ ಮುನ್ನ ಕೈಯಲ್ಲಿದ್ದ ಈಡಗ ಕತ್ತಿಯಲ್ಲಿದ್ದಂತಹ ಹಾಕಿದಂತಹ ಡಾಲರ್ ಕುತ್ತಿಗೆಯಲ್ಲಿ ಹಾಕಿದ್ದ ಡಾಲರ್ ಹಾಗೂ ದಾರವನ್ನ ತೆಗೆಸಿದ್ದಾರೆ. ಬಳಿಕ ಸೆಲ್ಗೆ ಕಳಿಸಲಾಗಿದೆ. ಇನ್ನು ದರ್ಶನ್ ಬೆಳಗಿನ ಉಪಹಾರವನ್ನ ಸೇವಿಸಿಯೇ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ. ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿ ಸೆಲ್ಲೊಳಗೆ ಕಳುಹಿಸಲಾಗಿದೆ. ಬಳಿಕ ಜೈಲು ನಿಯಮದಂತೆ ದರ್ಶನ್ಗೆ 511 ನಂಬರ್ ನೀಡಲಾಗಿದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಾಗ 6106 ಕೈದಿ ನಂಬರ್ ನೀಡಲಾಗಿತ್ತು. ಈಗ ಬಳ್ಳಾರಿ ಜೈಲಲ್ಲಿ 511 ನಂಬರ್ ನೀಡಲಾಗಿದೆ. ಸದ್ಯ ಈ ನಂಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡಲಾಗಿದೆ. ಪೊಲೀಸ್ ವ್ಯಾನ್ನಲ್ಲಿ ಬಿಗಿ ಭದ್ರತೆಯೊಂದಿಗೆ ದರ್ಶನ್ ಸೆಂಟ್ರಲ್ ಜೈಲು ಪ್ರವೇಶ ಮಾಡಿದ್ದಾರೆ. ಇನ್ನು ಜೈಲಿಗೆ ಬಂದ ದರ್ಶನ್ ನೋಡಿ ಅಭಿಮಾನಿಗಳು ಜೈಲಿನ ಹೊರಗೆ ಜೈಕಾರ ಹಾಕಿದ್ದಾರೆ. ನಿನ್ನೆಯಿಂದಲೇ ಬಳ್ಳಾರಿ ಜೈಲಿನ ಬಳಿ ಫ್ಯಾನ್ಸ್ ಮೊಕ್ಕಾಂ ಹೂಡಿದ್ರು. ದರ್ಶನ್ ಇದ್ದ ವ್ಯಾನ್ ಬರ್ತಿದ್ದಂತೆ ನೂಕು ನುಗ್ಗಲು ಶುರುವಾಯಿತು. ಈ ವೇಳೆ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದ್ದಾರೆ. ಸರ್ ಬಹಳ ಖುಷಿ ಆಗ್ತದೆ. ಇಲ್ಲಿ ನಾವು ಬೆಂಗಳೂರಿಗೆ ಹೋಗಿ ನೋಡೋದಾಗ್ತಿದ್ದಿಲ್ಲ, ಆದ್ರೆ ನಮ್ಮ ಬಾಸ್ ಇಲ್ಲಿ ಬಂದ್ರೆ ನಮ್ಗೆ ಒಂದು ಖುಷಿ. ಆದ್ರೂ ಮನ್ಸಿಗೆ ದುಃಖ ಆಗುತ್ತೆ, ಡಿ ಬಾಸ್ ಹಿಂಗಾಗಿದಾರೆ ಅಂತೇಳಿ. ಏನಿಲ್ಲ ಸರ್, ನೋಡಿಲ್ಲ ಸರ್, ನೋಡಕ್ ಬಿಟ್ಟಿಲ್ಲ ಸರ್ ಅವರು. ಓಕೆ, ಹುಡುಕಂತ ಆಸೆ ಇತ್ತು ಸರ್ ನಮಗೆ. ನಾವು ಕೊಳಗಲಿಂದ ಬಂದಿವಿ ಸರ್, ಬಳ್ಳಾರಿಂದ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ ಸರ್. ಮಾಡಬಾರ್ದು ಸರ್, ಅದೆಲ್ಲ ಕಾನೂನು ಕಟ್ಟುಪತ್ತಾಗಿ ಇರಬೇಕು. ಅವರಿಗೆ ಶಿಕ್ಷೆ ಆದಂತ ಹೊರಗಡೆ ಬರಬೇಕು. ಬಳ್ಳಾರಿ 20 ವರ್ಷ ಆಯ್ತು ನಾನು ಇಲ್ಲೇ ಇರಕ್ಕೆ. ನನ್ನ ಬಾಸ್ ಇದುವರೆಗೆ ಆಯ್ತು, ಒಂದು ಸಲ ನೋಡಿಲ್ಲ. ಇಲ್ಲಿ ಬಳ್ಳಾರಲ್ಲಿ ನೋಡ್ತಾ ಇದೀವಿ, ಬೇಜಾರಾಗ ಸರ್. ಇವತ್ತು ಮಾತಾಡ ಸರ್, ರಿಲೀಸ್ ಆಗ್ಲಿ ಸರ್. ಅವತ್ತು ಇವತ್ತು ಮಾತಾಡ್ಸಕ್ಕಾಗಲ್ಲ, ಯಾಕಂದ್ರೆ ಅವ್ರು ನೋಡಕ್ ನಮಗೆ ಬೇಜಾರಾಗುತ್ತೆ. ರಿಲೀಸ್ ಆಗ್ಲಿ ಸರ್, ಒಳ್ಳೆ ತನದಿಂದ ರಿಲೀಸ್ ಆಗ್ಲಿ. ಅಲ್ಲದ್ರ ಬಾಸ್ ನೋಡಕ್ ಬಂದ್ ಬಾಸ್ ಮಗ ಸ್ವಲ್ಪ ಮಗ ನೋಡಿದ್ರೆ ತಪ್ಪ ಆಗಿದೆ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ ಆಗುತ್ತೆ. ಆನೆ ನಡೆದಿದ್ದೆ ದಾರಿ ಬಳ್ಳಾರಿಗೆ ಬಂದವ್ರೆ. ಮುಂದೆ ಕರ್ನಾಟಕ ದರ್ಶನ್ ನೋಡಕ ಬಂದಿದ್ದೀವಿ, ಬಳ್ಳಾರಿ ಜೈಲಿಗೆ ಬಂದಿದ್ದಾರಲ್ಲ, ದರ್ಶನ್ ನೋಡಕ ಬಂದಿದ್ದೀವಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಊಟ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಜೈಲಿನ ನಿಯಮದ ಪ್ರಕಾರ 12 ಗಂಟೆಗೆ ಚಪಾತಿ ಅನ್ನ ಸಾಂಬಾರ್ ಊಟ ನೀಡಲಾಯಿತು, ಆದರೆ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಇನ್ನು ಮಧ್ಯಾಹ್ನದ ಊಟ ಮಿಸ್ ಆದರೆ ನಿಯಮದಂತೆ ಸಂಜೆ 6 ಗಂಟೆಗೆ ಮತ್ತೆ ಊಟ ನೀಡಲಾಗುತ್ತೆ. ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಮೇಲೆ ಬೇಸರದಲ್ಲಿರುವ ದರ್ಶನ್ ಊಟ ನಿರಾಕರಿಸಿ ಸೆಲ್ಲಲ್ಲಿ ಕೂತಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿರೋ ಹಿನ್ನೆಲೆ ನಟರು ರಾಜಕಾರಣಿಗಳ ಭೇಟಿಗೆ ಅವಕಾಶಕ್ಕೆ ಬ್ರೇಕ್ ಹಾಕಲಾಗಿದೆ. ಈ ಬಗ್ಗೆ ಡಿಐಜಿ ಟಿಪಿ ಶೇಷ ಆದೇಶವನ್ನು ಹೊರಡಿಸಿದ್ದು News18ಗೆ ಆದೇಶದ ಪ್ರತಿ ಲಭ್ಯವಾಗಿದೆ. ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು. ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ಸೌಲಭ್ಯ ನೀಡಬೇಕು. ಅಭಿಮಾನಿಗಳು ವಿಐಪಿಗಳ ಭೇಟಿಗೆ ಅವಕಾಶ ಇಲ್ಲ. ಮನೆಯೂಟಕ್ಕೆ ಅವಕಾಶ ಕೊಡಬಾರದು. ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಅಷ್ಟೇ. ಇನ್ನು ಜೈಲಿನಲ್ಲಿ ಮೊಬೈಲ್ ಸಿಗದಂತೆ ಎಚ್ಚರ ವಹಿಸಬೇಕು. ಎಲ್ಲಾ ಕಡೆ ಸಿಸಿಟಿವಿಯನ್ನ ಹಾಕಿರಬೇಕು. ನಿಷೇಧಿತ ವಸ್ತುಗಳು ಸಿಗದಂತೆ ನೋಡಿಕೊಳ್ಳಬೇಕು. ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವಾರ್ನ್ ಕ್ಯಾಮೆರಾ ಧರಿಸಬೇಕು ಅಂತ ಆದೇಶದ ಪ್ರತಿಯಲ್ಲಿ ತಿಳಿಸಲಾಗಿದೆ. ಬಳ್ಳಾರಿ ಕೇಂದ್ರ ಕಾರಾಗೃಹ ಏನಿದೆ, ಬಳ್ಳಾರಿ ಕೇಂದ್ರಗಳನ್ನ ಐಸೋಲೇಟ್ ಮಾಡಿ ಒಂದು ಸೆಪರೇಟ್ ಸೆಲ್ಲಲ್ಲಿ ಅದನ್ನ ಇಡ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಕ್ತಾ ಇದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾ ಇದೀವಿ. ಲೈಕ್ ಈಗ ಅವರು ರಕ್ತ ಸಂಬಂಧಿಗಳು ಮಾತ್ರ ಭೇಟಿ ಮಾಡಬೇಕು, ಅಡ್ವೊಕೇಟ್ ಮಾತ್ರ ಭೇಟಿ ಮಾಡಬೇಕು, ಜೈಲ್ ಊಟನೇ ಕೂಡ ಮಾಡಬೇಕು ಅನ್ನೋದೆಲ್ಲ ಸಮಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ವಿಷಯಿತ ವಸ್ತುಗಳು ಕೂಡ ಒಳಗಡೆ ನುಸುಳಬಾರದು. ಸರ್ಕಾರ ನಿಯಮಗಳು ಏನಿದೆ, ಸಾಮಾನ್ಯ ಕೈದಿಗೆ ಏನು ಕೊಡ್ತಾರೆ ಅದನ್ನ ಮಾತ್ರ ಕೊಡ್ತೀನಿ. ಬಳ್ಳಾರಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದ ನಟ ಚಿಕ್ಕಣ್ಣ ಜೈಲಲ್ಲಿರುವ ದರ್ಶನ್ ನನ್ನ ಭೇಟಿ ಆಗಿದ್ರು. ಈ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿತ್ತು. ಹೀಗಾಗಿ ಇವತ್ತು ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಚಂದನ್ ಮುಂದೆ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆ ಬಳಿಕ ಮಾತನಾಡಿದ ನಟ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರನಾಗಿದ್ದು
ಸಾಕ್ಷಿದಾರನಾಗಿದ್ದುಕೊಂಡು ದರ್ಶನ್ ನ ಮಾತನಾಡಿಸಬಾರದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಭೇಟಿ ಮಾಡಿ ಬಂದಿದ್ದೆ. ವಿಚಾರಣೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದರ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ, ಮತ್ತೆ ವಿಚಾರಣೆಗೆ ಕರೆದರೆ ಬರ್ತೇನೆ ಅಂತ ಹೇಳಿದ್ದಾರೆ. ಜೈಲಲ್ಲಿರುವ ನಟ ದರ್ಶನ್ ಭೇಟಿಯಾಗಿದ್ದಕ್ಕೆ ನಟ ಚಿಕ್ಕಣ್ಣಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಲ್ಲ, ಮೊನ್ನೆ ಜೈಲ್ಗೆ ದರ್ಶನ್ ಸರ್ ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳೋಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಇಲ್ಲ ಇಲ್ಲ ಏನು ಹೇಳಿಲ್ಲ, ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ಇಲ್ಲ ಇಲ್ಲ ಸರ್, ಯಾರು ಕರೆದಿರಲಿ. ನೆನ್ನೆ ಕೊಟ್ಟಿದ್ರು, ನೆನ್ನೆ ಕೊಟ್ಟಿದ್ರು, ಇವತ್ತು ಬೇಡ ಸರ್. ಇಲ್ಲ ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿಗೆ ಬೇಸರವಾಗಿದೆ. ಈ ಮೊದಲು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ವಾರಕ್ಕೆ ಎರಡು ಬಾರಿ ಭೇಟಿ ಕೊಡ್ತಿದ್ರು. ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದ್ರಿಂದ ವಾರಕ್ಕೆ ಎರಡು ಬಾರಿ ದರ್ಶನ್ ಭೇಟಿಯಾಗೋದು ಕಷ್ಟವಾಗಿದೆ. ಇನ್ನು ತಮ್ಮ ದಿನಕರ್ ತೂಗ್ದೀಪ್ ಕೂಡ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರೋದಕ್ಕೆ ಆಪ್ತರ ಬಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇದ್ದಿದ್ರೆ ಯಾವಾಗ ಬೇಕಾದರೂ ಹೋಗಿ ನೋಡಬಹುದಿತ್ತು, ಈಗ ಬಳ್ಳಾರಿಗೆ ಹಾಕಿದ್ದಾರೆ. ಅಲ್ಲಿಗೆ ಹೋಗೋಕೆ ಏಳು ಗಂಟೆಗಳ ಕಾಲ ಜರ್ನಿ ಮಾಡಬೇಕು ಅಂತ ಅಣ್ಣನ ಪರಿಸ್ಥಿತಿಗೆ ಮರುಕ ವ್ಯಕ್ತಪಡಿಸಿದ್ದಾರೆ. ಸದ್ಯ ಮುಂದಿನ ವಾರ ಬಳ್ಳಾರಿಗೆ ಹೋಗಿ ಕುಟುಂಬಸ್ಥರು ದರ್ಶನ್ ಭೇಟಿಯಾಗಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಇವತ್ತು ಸ್ಥಳಾಂತರ ಮಾಡಲಾಗಿದ್ದು, ಕೊಲೆ ಪ್ರಕರಣದ ಎ6 ಜಗದೀಶ್, ಎ12 ಲಕ್ಷ್ಮಣ್ನನ್ನ ಬೆಂಗಳೂರಿನಿಂದ ಶಿವಮೊಗ್ಗ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಇನ್ನು ಜೈಲಿಗೆ ಬಂದ ಆರೋಪಿ ಲಕ್ಷ್ಮಣ್ಗೆ 1073 ಕೈದಿ ನಂಬರ್, ಆರೋಪಿ ಜಗದೀಶ್ಗೆ 1072 ಕೈದಿ ನಂಬರ್ ನೀಡಲಾಗಿದೆ. ಇತ್ತ ಧಾರವಾಡ ಜೈಲಿಗೆ ಆರೋಪಿ ಧನರಾಜ್ನನ್ನು ಸ್ಥಳಾಂತರಿಸಲಾಯಿತು. ಇದಾದ ಬಳಿಕ ಬೆಳಗಾವಿಯ ಹಿಂಡಲಗಾ ಜೈಲಿಗೆ ಪ್ರದೋಷನ ಶಿಫ್ಟ್ ಮಾಡಲಾಗಿದ್ದು, ಆರೋಪಿ ಪ್ರದೋಷ್ಗೆ 2894 ಕೈದಿ ನಂಬರ್ ನೀಡಲಾಗಿದೆ. ಇನ್ನು ವಿಜಯಪುರ ಜೈಲಿಗೆ ಸಂಜೆ ಒಳಗೆ 10ನೇ ಆರೋಪಿ ವಿನಯ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ, ದರ್ಶನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮಾಜಿ ಕೈದಿ ಶಿಗ್ಗಿ ಬಶಿಯಾ ಹೇಳಿದ್ದಾರೆ. ಇನ್ನು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಶಿಗ್ಲಿ ಬಸ್ಯಾ, 20 ವರ್ಷ ಬಳ್ಳಾರಿ ಜೈಲಿನಲ್ಲಿದ್ದೆ, ಆಗಲೂ ಬಳ್ಳಾರಿ ಜೈಲಿನಲ್ಲಿ ಅಕ್ರಮ ನಡೆದಿದ್ವು, ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಉಪಯೋಗ ಇಲ್ಲ, ಅವರ ಮನ ಪರಿವರ್ತನೆ ಆಗಬೇಕಾದ್ರೆ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಬೇಕು, ಬಳ್ಳಾರಿ ಜೈಲಿನ ಕೈದಿಗಳ ಜೊತೆ ಸೇರಿದ್ರೆ ದರ್ಶನ್ ಕೂಡ ಹಾಳಾಗ್ತಾರೆ ಅಂತ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಶಿಗ್ಗಿ ಬಸ್ಯಾ ಹೇಳಿದ್ದಾರೆ. ಅವ್ರಿಗೆ ನೋಡ್ರಿ, ಈ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದು, ತಿಹಾರ್ ಆಗಿರಲಿ, ನಾಸಿಕ್ ಆಗಿರಲಿ, ಮತ್ತು ಈ ಅದು ಎರೋಡ ಜೈಲು ಆಗಿರಲಿ, ಇಂಥ ರಾಜ್ಯ ಬಿಟ್ಟು ರಾಜ್ಯದ ಜೈಲಿಗಿಟ್ಟು ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಅವ್ರು ಉತ್ತರ ಕೊಡ್ತಾರೆ. ಆದರೆ ಇಲ್ಲಿ ಅಭಿಮಾನಿಗಳಿಗೆ ನೀವು ಉತ್ತರ ಕೊಡೋಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ರೀತಿ ರೌಡಿಗಳನ್ನ ಇಟ್ಕೊಂಡು ಆ ಜೈಲ ಈ ಜೈಲು ಈ ಬೆಂಗಳೂರು ಜೈಲಿನಾಗ ಅವನಿಗೆ ಆ ಥರ ಆಟ ಆಡ್ಯಾರಂದರೆ ಇನ್ನು ಕಾಂಜಿ ಪಿಂಜಿ ಜೈಲುಗಳಲ್ಲಿ ಅವನು ಏನು ಇನ್ನು ಬೆಕ್ಕಾದಷ್ಟು ಆಟ ಆಡ್ತಾನೆ ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವನಿಗೆ ತಿಹಾರ್ ಜೈಲು ಶ್ರೇಷ್ಠ. ಅವ್ರಿಗೆ ಕೂಡ ಹಗರಣ ವಿಚಾರ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು. ಸಿಎಂ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಯಿತು. ವಾದ ಪ್ರತಿವಾದ ಕೇಳಿದ ಬಳಿಕ ವಿಚಾರಣೆಯನ್ನ ಹೈಕೋರ್ಟ್ ಶನಿವಾರಕ್ಕೆ ಮುಂದೂಡಿಕೆ ಮಾಡಿದೆ. ಶನಿವಾರ ಬೆಳಗ್ಗೆ 10:30 ಅರ್ಜಿಯ ವಿಚಾರಣೆ ನಡೆಯಲಿದ್ದು ಅಲ್ಲಿವರೆಗೂ ಮಧ್ಯಂತರ ಆದೇಶ ಮುಂದುವರಿಯಲಿದೆ. ಈ ಮೂಲಕ ಸಿಎಂಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. ಮುಡಾ ಹಗರಣ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದ ಜೋರಾಗಿತ್ತು. ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆಯನ್ನ ಮಾಡಿದ್ರು. ಕೆಲ ಸುಪ್ರೀಂ ಕೋರ್ಟ್ ಆದೇಶಗಳ ಉಲ್ಲೇಖ ಮಾಡಿ ಗವರ್ನರ್ ಕ್ರಮ ಸರಿಯಲ್ಲ, ಮುಲಾಜಿಲ್ಲದೆ ಅರ್ಜಿ ವಜಾ ಮಾಡಿ ಅಂತ ಮನವಿ ಮಾಡಿದ್ರು. ಇನ್ನು 6 ದೂರುಗಳು ಬಾಕಿ ಇವೆ, ದೂರು ಬಾಕಿ ಇರುವಾಗಲೇ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇಕೆ, ನಾನು ಗವರ್ನರ್ ಕಡೆಯಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ, ಹೀಗಾಗಿ ರಾಜ್ಯಪಾಲರು ಅಬ್ರಹಾಂ ನೀಡಿರುವಂತಹ ದೂರನ್ನ ವಜಾ ಮಾಡಬೇಕು ಅಂತ ವಾದ ಮಂಡಿಸಿದ್ದಾರೆ. ಅಲ್ಲದೆ ಮುಡಾ ಸಂಬಂಧ ಸಂಪೂರ್ಣ ಮಾಹಿತಿಯನ್ನು ಓದಿ ನ್ಯಾಯಾಧೀಶರಿಗೆ ಸಿಂಘ್ವಿ ತಿಳಿಸಿದ್ದಾರೆ. 2004ರಲ್ಲಿ ಸಿಎಂ ಬಾಮೈದಿನನಿಗೆ ನೇರವಾಗಿ ಸೇಡ್ನ ಡೀಲ್ ಆಗಿತ್ತು, ಈ ವೇಳೆ ಸಿದ್ದರಾಮಯ್ಯ ಯಾವುದೇ ಹುದ್ದೆಯಲ್ಲೂ ಕೂಡ ಇರಲಿಲ್ಲ ಎಂದು ಕೋರ್ಟ್ಗೆ ತಿಳಿಸಿದ್ದಾರೆ.
ಸಿಎಂ ಸಿದ್ದರಾಮಯ್ಯಗೆ ಮೂಡ ಕೇಸಲ್ಲಿ ಎರಡು ದಿನ ರಿಲೀಫ್ ಸಿಕ್ಕಿದ್ರೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಸಿಎಂ ಡಿಕೆಶಿಗೆ ಬೇಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆಯನ್ನ ಹಿಂಪಡೆದ ಕಾಂಗ್ರೆಸ್ ಸರ್ಕಾರದ ನಡೆ ಪ್ರಶ್ನಿಸಿ ಸಿಬಿಐ ಮತ್ತು ಶಾಸಕ ಯತ್ನಾಳ್ ಸಲ್ಲಿಸಿರುವ ಅರ್ಜಿಗಳ ತೀರ್ಪು ಹೊರಬಿದ್ದಿದೆ. ಸಿಬಿಐ ತನಿಖೆಗೆ ನಿರ್ಬಂಧ ಹೇರಿದ್ದ ಸರ್ಕಾರದ ತೀರ್ಮಾನ ಊರ್ಜಿತ ಅಂತ ಪರಿಗಣಿಸಿ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಅಸ್ತು ಅಂದಿದೆ. ಅಲ್ಲದೆ ಇದು ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ಜಂಜಾಟ, ಬೇಕಿದ್ರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೂ ಹೋಗಬಹುದು ಅಂತ ಕೋರ್ಟ್ ತಿಳಿಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರದ ಹಿನ್ನೆಲೆ ಬೀದರ್ ಹುಮನಾಬಾದ್ ಪಟ್ಟಣದಲ್ಲಿ ನೂರಾರು ಕುರಿಗಳೊಂದಿಗೆ ವಿಭಿನ್ನವಾಗಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕುರಿಗಳ ಜೊತೆ ಮೆರವಣಿಗೆ ನಡೆಸಿ ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೀಲಾ ಶಂಕಿಸಿ ಪತ್ನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಬೆಂಗಳೂರಿನ ಕೆಂಗೇರಿಯ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ನಡೆದಿದೆ. ಸಿನಿಮಾ ಕೊರಿಯೋಗ್ರಾಫರ್ ಆಗಿದ್ದ ನವ್ಯಾಳನ್ನ ಪತಿ ಕಿರಣ್ ಚಾಕುವಿನಿಂದ ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ್ದಾನೆ. ಈ ಜೋಡಿ 3 ವರ್ಷಗಳ ಹಿಂದೆಯೇ ಪ್ರೀತಿಸಿ ಮದುವೆಯಾಗಿತ್ತು. ಇತ್ತೀಚೆಗೆ ಪತ್ನಿಯ ಶೀಲಾ ಶಂಕಿಸಿ ಕಿರಣ್ ಚಿತ್ರಹಿಂಸೆ ಕೊಡ್ತಿದ್ದಂತೆ. ಸದ್ಯ ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಆರ್ಆರ್ ಆಸ್ಪತ್ರೆಯಲ್ಲಿ ನವ್ಯಶ್ರೀ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಕಣ್ಮುಂದೆ ಇರಬೇಕು, ಯಾರು ಫೋನ್ ಮಾಡಿದ್ರು ವಾಚ್ ಮಾಡೋದು, ಎಲ್ಲದು ಟಾರ್ಚರ್. ನಮ್ಮ ಎದುರುಗಡೆನೆ ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ. ಲಾಸ್ಟ್ ಮಂತ್ ನಾನು ನನ್ನ ಮಗಳು ಹೋಗಿದ್ವಿ ಮನೆಗೆ, ಕೆಳಗಡೆ ಮನೆಯವ್ರು ಫೋನ್ ಮಾಡಿದ್ರು ಗಲಾಟೆ ಆಗ್ತಿದೆ ಬನ್ನಿ ಅಂತ. ನಾನು ನನ್ನ ಮಗಳು ಹೋದಾಗ ಫುಲ್ ಗಲಾಟೆ ಆಗ್ತಾ ಇತ್ತು. ಹೋಗ್ಬಿಟ್ಟು ಏನು ಅಂತ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ನನಗೆ ಬಿಡಲ್ಲಮ್ಮ ಇವನು ಅಂತ ಹೇಳಿದ. ಇನ್ಸ್ಟ್ರೂಮೆಂಟ್ ಎಲ್ಲ ತೋರಿಸ್ದ, ಅವನು ತಗೊಂಬಂದು ತೋರಿಸ್ದ. ಇವಳಿಗೆಲ್ಲ ಆಂಟಿ ನನ್ನ ಫ್ರೆಂಡ್ ಕೊಲೆ ಮಾಡಕ್ ತಂದಿದ್ದೀನಿ ಅಂದ. ನೋಡಿದ್ರೆ ನಮ್ಮ ಅಮ್ಮ ಅವನ್ ನನಗ್ ಕೊಲೆ ಮಾಡಕ್ ತಂದಿರೋದಮ್ಮ, ಅವರಿಗೆಲ್ಲ ಈ ಮನೇಲಿ ರಕ್ತಪಾತ ಆಗುತ್ತೆ, ಅದನ್ನ ನೋಡಕ್ ಬರ್ತೀರಾ ನೀವು? ನಡಿ ಇವಾಗ್ಲೇ ಹೋಗೋಣ ಪೊಲೀಸ್ ಸ್ಟೇಷನ್ ಇಂದ. ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೂ ಬಿಡಲ್ಲ, ಅಷ್ಟು ನನಗೆ ಟಾರ್ಚರ್ ಮಾಡ್ತಿದ್ದಾನೆ ಅಂದ. ಮನೆಗ್ ಕರ್ಕೊಂಡು ಹೋಗೋಣ ಅಂತ ಎಷ್ಟು ಕರೆದ್ರು ಬರ್ಲಿಲ್ಲ ಸರ್, ಅವಳು ಎಷ್ಟು ಕರೆದ್ರು ಬಂದಿಲ್ಲ ಸರ್. ಮನೆಲ್ಲೇ ಇರ್ತಿದ್ದ ಇವಳಿಗೋಸ್ಕರ ಮನೆಗೆ ಈವೆಂಟಿಗೆ ಹೋಗಿ ಬಂದ್ಲು. ಒಂದು ವಾರ ಮನೆಗೆ ಬಂದು ಬರ್ದೇನೆ ಈವೆಂಟಿಗೆ ಹೋಗಿ ಬಂದಿದ್ದ ನೈಟೆ ಈ ಥರ ಮಾಡಿರೋದು. ಅವನಿಗೂ ಹೆಲ್ಪ್ ಮಾಡಿದ್ವಿ, ಅವನಿಗೆಲ್ಲ ಹೆಲ್ಪ್ ಮಾಡಿದ್ವಿ. ನನ್ನ ಮಗಳು ಕೆಂದಲ್ಲ, ಅವನಿಗೆ ಮಗನಾಗಿ ನೋಡಿದ್ವಿ. ಯಾಕಂದ್ರೆ ನನಗೆ ಇರೋದೇ ಎರಡೆಣ್ಣು ಮಕ್ಕಳು, ಅವರೇ ಮಕ್ಕಳನ್ನ ರೈತನಲ್ಲಿ ಅವ್ರಿಗೆ ವಿವಾಹ ಮಾಡ್ತಾಯಿದ್ವಿ. ಅವನು ಈ ಥರ ಕ್ರೂರ ಆಗ್ತಾನಂತ ನಮ್ಗೆ ಗೊತ್ತಿರಲಿಲ್ಲ. ಕತ್ತು ಕೊಯ್ಯ ಮಟ್ಟದಲ್ಲಿ ಅವನು ಇದಾಗಿದ್ದಾನೆ ಅನ್ನೋದು ನನಗೆ ನಂಬಕ್ಕೆ ಆಗ್ತಲ್ಲ. ಅವನು ಯಾಕೆ ಹಂಗಾದ? ಅಲ್ಲ, ಅವ್ರು ಬಂದು ಭಾಳ ವರ್ಷ ಆಯ್ತುಬಿಟ್ರೆ, ಅವ್ರು ಬಂದು ಕೊರಿಯೋಗ್ರಾಫಿಂಗ್ ಮಾಡ್ತಾಯಿದ್ರು. ಅವ್ರಿಗೆ ಪರಿಚಯ ಆಗಿ ಒಂದು ಮದುವೆ ಆಗಿದ್ದ ಕೊರೋನಾ ಟೈಮಲ್ಲಿ ಮದುವೆ ಮಾಡಿದ್ದು. ನಾವೇ ಧರ್ಮಸ್ಥಳದಲ್ಲಿ ನಿಂತು ಮದುವೆ ಮಾಡಿದ್ದು. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸಪ್ಪಿಂದ ಇಟ್ಕೊಂಡು ಮಾಡಿದ್ದು. ಆಮೇಲೆ ಆಮೇಲೆ ಟಾರ್ಚರ್ಗಳು ಶುರು ಮಾಡಿದ. ಆಮೇಲೆ ಅನುಮಾನ ಶುರು ಮಾಡ್ಕೊಂಡು ಅವಳ ಮೇಲೆ ಸುಮ್ಮ ಸುಮ್ಮನೆ ಅನುಮಾನ ಮಾಡೋದು. ಆಮೇಲೆ ಅವಳು ಫೈನಾನ್ಸಲ್ಲಿ ಏನೋ ಹೇಳ್ಬೇಕಾದ್ರೂ ನಾವು ಮಾಡಿದ್ವಿ. ಅವ್ರಿಗೆ ಪೂರ್ತಿ ಮನೆ ಮಾಡಿಕೊಟ್ಟಿದ್ದೆ ನಾವು ಹೊರಗಡೆಗೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಕಲುಷಿತ ನೀರು ಸೇವನೆಯಿಂದ 20ಕ್ಕೂ ಅಧಿಕ ಜನಕ್ಕೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆಂಬ್ಯುಲೆನ್ಸ್ ಮೂಲಕ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ಹಾಗೂ ಕೆಲವರನ್ನ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಗ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ನೀರಿನ ಟ್ಯಾಂಕ್ ಕ್ಲೀನ್ ಮಾಡಿಸಿಲ್ಲ, ನೀರಿನ ಪೈಪ್ ಡ್ಯಾಮೇಜ್ ಆಗಿರಬಹುದು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕ್ಲೀನ್ ಮಾಡಿಸಿಲ್ಲ, ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲ ಎಂದು ಜನ ಆರೋಪ ಮಾಡುತ್ತಿದ್ದಾರೆ. ಕಾನ್ಸಿಟಿ ಬೆಂಗಳೂರಲ್ಲಿ ಧಾರಾಕಾರ ಮಳೆಯಾಗಿದೆ. ನಗರದ ಕಾರ್ಪೊರೇಷನ್ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಬಳಿ ವರುಣ ಆರ್ಭಟ ಜೋರಾಗಿದ್ದು ದಿಢೀರ್ ಸುರಿದ ಮಳೆಯಿಂದಾಗಿ ವಾಹನ ಸವಾರರು ಬೈಕ್ ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಆಶ್ರಯ ಪಡೆದಿದ್ರು. ಭಾರೀ ಮಳೆಯಿಂದಾಗಿ ನಗರದ ಹಲವು ರಸ್ತೆಗಳು ಜಲಾವೃತವಾಗಿದೆ. ಮೀನುಗಾರಿಕೆಗೆ ಹೋಗಿದ್ದ ದೋಣಿ ಮುಳುಗಡೆಯಾಗಿ ಓರ್ವ ಮೀನುಗಾರ ನಾಪತ್ತೆಯಾಗಿದ್ದಾನೆ. ಕುಮಟಾ ತಾಲೂಕಿನ ಬೆಲಕಾಲ್ ಕಡಲ ತೀರದಲ್ಲಿ ಘಟನೆ ನಡೆದಿದೆ. 37 ವರ್ಷದ ವಿನೋದ್ ಅಂಬಿಗ ನಾಪತ್ತೆಯಾಗಿರುವ ಮೀನುಗಾರ. 3 ಮೀನುಗಾರರ ಪೈಕಿ ಓರ್ವ ಕಣ್ಮರೆಯಾಗಿದ್ದು ಇಬ್ಬರು ಈಜಿ ದಡ ಸೇರಿದ್ದಾರೆ.
ಗುಜರಾತ್ನಲ್ಲಿ ಭೀಕರ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಗುಜರಾತ್ನ ಹಲವು ಜಿಲ್ಲೆಗಳು ಸಂಪೂರ್ಣ ಮುಳುಗಡೆಯಾಗಿದ್ದು ಈ ನಡುವೆಯೇ ಪ್ರವಾಹದಲ್ಲಿ ಮೊಸಳೆಯೊಂದು ಕೊಚ್ಚಿಕೊಂಡು ಬಂದಿದೆ. ಮನೆಯ ಮೇಲೆಯೇ ಮೊಸಳೆ ಪ್ರತ್ಯಕ್ಷವಾಗಿದೆ. ಆರಾಮಾಗಿ ಮನೆಯ ಮೇಲ್ಛಾವಣಿ ಮೇಲೆ ಮಲಗಿ ವಿಶ್ರಮಿಸಿದೆ. ದೆಹಲಿಯಲ್ಲೂ ಕೂಡ ಭೀಕರ ಮಳೆಯಾಗಿ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ತುಂಬಿದ ರಸ್ತೆಗಳಲ್ಲಿ ಜನರು ಸಂಚಾರ ಮಾಡಿದ್ದಾರೆ. ಇನ್ನು ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಸುತ್ತಮುತ್ತ ಆತಂಕ ಸೃಷ್ಟಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಕಳೆದ ಒಂದು ತಿಂಗಳಿನಿಂದ ಲಕ್ಷ್ಮೀಪುರ, ಬೈಲಾಪುರ, ಚಿಕ್ಕನಾಯಕನಹಳ್ಳಿ ಗ್ರಾಮಗಳ ಸುತ್ತಮುತ್ತ ಓಡಾಡುತ್ತಿದ್ದ ಚಿರತೆ ಅರಣ್ಯ ಇಲಾಖೆ ಏರಿಸಿದ ಬೋನಿಗೆ ಬಿದ್ದಿದ್ದು ಚಿರತೆ ಸೆರೆಯಿಂದ ಗ್ರಾಮದ ಜನ ನೆಟ್ಟುಸಿರು ಬಿಟ್ಟಿದ್ದಾರೆ. ಅಂಗನವಾಡಿಯಲ್ಲಿ ಕಾಣಿಸಿಕೊಂಡಿದ್ದ ನಾಗರ ಹಾವನ ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಸಮೀಪದ ಅತ್ತಿಗೆರೆಯಲ್ಲಿ ನಡೆದಿದೆ. ಉರಗ ತಜ್ಞ ಆರಿಫ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಅಂಗನವಾಡಿಯ ಮೇಲ್ಛಾವಣಿ ಹೆಂಚುಗಳನ್ನು ತೆಗೆದು ಅಡಗಿಕೊಂಡಿದ್ದಂತಹ ನಾಗರ ಹಾವನ ಸೆರೆ ಹಿಡಿಯಲಾಗಿದೆ.